ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ಲಾಸ್ ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ ಜಯ ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ವಿಷಯ ಕನ್ನಡ ಐದನೇ ತರಗತಿಯವರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿರುತ್ತದೆ ಕನ್ನಡ ಪಠ್ಯಪುಸ್ತಕವನ್ನು ತಯಾರ ಮಾಡಿಕೊಳ್ಳಸ್ಕರಣೆ ಒಂದು ಸಮಿತಿಯನ್ನು ರಚನೆ ಮಾಡಿರುತ್ತದೆ ಆ ಸಮಿತಿಯವರು ಏನು ಮಾಡ್ತಾರೆ ಗದ್ಯ ಭಾಗ ಪದ್ಯ ಭಾಗ ಮತ್ತೆ ಪೂರಕ ಪಾಠಗಳು ಅಂತ ಹೇಳಿ ಮೂರು ಭಾಗಗಳಾಗಿ ಮಾಡ್ಕೊಂಡಿರ್ತಾರೆ ಅಲ್ವಾ ಅದರಲ್ಲಿ ನಾನು ಇವತ್ತು ಇಂದಿನ ತರಗತಿಯಲ್ಲಿ ನಿಮಗೆ ಪೂರಕ ಪಾಠಗಳು ಆ ಒಂದು ಪೂರಕ ಪಾಠಗಳಲ್ಲಿರುವಂತಹ ಮೊದಲನೇ ಪಾಠದ ಬಗ್ಗೆ ಇಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಸರಿ ಮೊದಲನೇ ಪಾಠ ಯಾವುದು ಪ್ರಾಮಾಣಿಕತೆ ಅಂತ ಇದೆ ಅಲ್ವಾ ಏನು ಪ್ರಾಮಾಣಿಕತೆ ಅಂದ್ರೆ ಏನು ಹಾನೆಸ್ಟ್ ಅಲ್ವಾ ಹಾನೆಸ್ಟ್ ಇಸ್ ದಿ ಬೆಸ್ಟ್ ಪಾಲಿಸಿ ಅಂತ ಹೇಳಿ ನಾವು ಹೇಳ್ತೀವಲ್ವಾ ಪ್ರಾಮಾಣಿಕತೆ ನಮ್ಮನ್ನ ಎಂದಿಗೂ ಕಾಪಾಡುತ್ತೆ ಎನ್ನುವಂತಹದ್ದು ನಾವು ಎಷ್ಟು ಪ್ರಾಮಾಣಿಕತೆಯಿಂದ ಇರ್ತೀವೋ ಅಷ್ಟು ನಮಗೆ ಒಳ್ಳೆಯದು ನಮ್ಮ ಪ್ರಾಮಾಣಿಕತೆಗೆ ನಮ್ಮ ಒಂದು ಒಳ್ಳೆತನಕ್ಕೆ ಎಲ್ಲಿದ್ರೂ ಸಹ ನಾವು ಜಯವನ್ನ ಗಳಿಸ್ತೀವಿ ಎನ್ನುವಂತಹ ಒಂದು ಮಾತಿದೆ ಅಲ್ವಾ ಇಂದಿನ ಪೀಳಿಗೆಯಲ್ಲಿ ಅಲ್ವಾ ಈಗ ಏನು ಇಂದಿನ ಪೀಳಿಗೆ ಇದೊಂದು ಕಲಿಯುಗ ಅಲ್ವಾ ಬರೀ ಸ್ವಾರ್ಥಿಗಳ ಯುಗ ಸ್ವಾರ್ಥವಾದಂತಹ ಒಂದು ಪ್ರಪಂಚ ಮನುಷ್ಯ ಅತಿಯಾದಂತಹ ಆಸೆ ಮುಖ ಸ್ವಾರ್ಥಿ ಎಲ್ಲವೂ ತನಗೆ ಬೇಕೆನ್ನುವಂತಹದ್ದು ಈಗಿನ ಪೀಳಿಗೆಯಲ್ಲಿ ಮೋಸ ವಂಚನೆ ಕೊಲೆ ಅತ್ಯಾಚಾರ ದರೋಡೆ ಭಯೋತ್ಪಾದನೆ ಅಲ್ವಾ ಇಂತಹದ್ದು ಸಾಕಷ್ಟು ನಡೀತಾ ಇದೆ ಇಂತಹ ಒಂದು ಯುಗದಲ್ಲಿ ಪ್ರಾಮಾಣಿಕತೆ ಎನ್ನುವಂತಹದ್ದು ಮರೀಚಿಕೆ ಆಗೋಗಿದೆ ಎಲ್ಲೂ ಯಾವ ಕಡೆ ಹೋದ್ರೂ ಒಂದು ಪ್ರಾಮಾಣಿಕತೆ ಅನ್ನುವಂತಹದ್ದು ಯಾರಲ್ಲೂ ಕಾಣ್ತಾ ಇಲ್ಲ ಹಾಗಾಗಿ ನಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಪ್ರಾಮಾಣಿಕತೆ ಎನ್ನುವಂತಹ ಒಂದು ಪಾಠವನ್ನು ಇಟ್ಟಿದ್ದಾರೆ ನಿಮಗೋಸ್ಕರ ನಿಮಗಾಗಿ ಪ್ರಾಮಾಣಿಕತೆ ಬಗ್ಗೆ ಒಂದು ಸಣ್ಣ ಪುಟ್ಟ ಕಥೆಯನ್ನು ಹೇಳ್ತೀನಿ ಗಮನಿಸಿ ಒಬ್ಬ ಬಡರೈ ಬಡ ಬಡಗಿ ಆತ ಕಟ್ಟಿಗೆಯನ್ನು ಮಾರಿ ಕಟ್ಟಿಗೆಯನ್ನು ಕಡಿದು ಜೀವನವನ್ನು ನಡೆಸ್ತಾ ಇರ್ತಾನೆ ಒಂದು ದಿನ ಆತ ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದಾಗ ಯಾವ ಕಡೆ ನೋಡಿದ್ರು ಆತನಿಗೆ ಬೇಕಾಗಿರುವಂತಹ ಒಣಗಿರುವ ಮರ ಸಿಗೋದಿಲ್ಲ ಈಗ ಹೋಗ್ತಾ ಹೋಗ್ತಾ ಹೋಗ್ತಾನೆ ಒಂದು ಕೊಳದ ಬಳಿ ಒಂದು ಒಣಗಿರುವ ಮರ ಇರುತ್ತೆ ಆತ ರೈತ ಆ ಒಬ್ಬ ಬಡ ಬಡಗಿ ಏನ್ ಮಾಡ್ತಾನೆ ಮರವನ್ನ ಹತ್ತಿ ಆ ಮರವನ್ನ ಕಡಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ ಕಡಿತ ಮರವನ್ನು ಕಡಿತ ಏನ್ ಮಾಡ್ತಾನೆ ಅವನು ಸುಸ್ತಾಗುತ್ತೆ ಸ್ವಲ್ಪ ನಿಶಕ್ತಿ ಗುಂದುತ್ತಾನೆ ಅವಾಗ ಏನಾಗುತ್ತೆ ಅವನ ಕೈಯಲ್ಲಿರುವಂತಹ ಕೊಡಲಿ ಮರವನ್ನು ಕಡಿಯುವಂತಹ ಒಂದು ಸಾಧನ ಏನಿದೆ ಅಲ್ಲ ಅದನ್ನು ನಾವು ಕೊಡಲಿ ಅಂತ ಹೇಳಿ ಕರಿತೀವಿ ಆ ಕೊಡಲಿ ಏನಾಗುತ್ತೆ ಜಾರಿ ಆ ಕೊಳದಲ್ಲಿ ಬೀಳುತ್ತೆ ಬಿದ್ದಾಗ ಆ ಒಬ್ಬ ಬಡ ಬಡಗಿ ಏನ್ ಮಾಡ್ತಾನೆ ಅಳ್ತಾ ಕೂರ್ತಾನೆ ಅಯ್ಯೋ ನನ್ನ ಕೊಡಲಿ ಹೋಯ್ತಲ್ಲ ಅಂತ ಹೇಳಿ ಅಳ್ತಾ ಕೂರ್ತಾನೆ ಅವಾಗ ಆ ಕೊಳದಿಂದ ಒಬ್ಬ ದೇವತೆ ದುತ್ತ ಅಂತ ಹೇಳಿ ಪ್ರತ್ಯಕ್ಷ ಆಗ್ತಾಳೆ ಆ ದೇವತೆ ಕೇಳ್ತಾಳೆ ಏನೇ ಕಳ್ತಿದ್ಯಾ ಯಾಕೆ ಕಳ್ತಿದ್ಯಾ ಮಗನೇ ಅಂತ ಹೇಳಿ ಆ ದೇವತೆ ಆ ಬಡಗಿಗೆ ಕೇಳ್ತಾಳೆ ಅದಕ್ಕೆ ಆ ಬಡಗಿ ಹೇಳ್ತಾನೆ ದೇವತೆ ಕೈ ಮುಗಿದು ಪ್ರಾರ್ಥಿಸ್ಕೊಳ್ತೇನೆ ಆ ದೇವತೆ ಹತ್ರ ನನ್ನ ಒಂದು ಕೊಡಲಿ ನೀರಲ್ಲಿ ಬಿದ್ದು ಹೋಯ್ತು ನಾನು ಇವತ್ತು ಮರ ಕಡಿದು ಆ ಕಟ್ಟಿಗೆಯನ್ನು ಮಾರಿ ನನ್ನ ಹೊಟ್ಟೆ ತುಂಬುತ್ತೆ ನನಗೆ ಇವಾಗ ಕೊಡ್ಲಿನೇ ಇಲ್ಲ ನಾನು ಹೇಗೆ ಮರ ಕಡಿದು ಮಾರಲಿ ನನ್ನ ಹೊಟ್ಟೆಯನ್ನು ನಾನು ಹೇಗೆ ತುಂಬಿಸ್ಕೊಳ್ಳಿ ಅಂತ ಹೇಳಿ ಕೇಳ್ತೇನೆ ಆ ದೇವತೆ ಹತ್ರ ಅದಕ್ಕೆ ಆ ದೇವತೆ ಏನ್ ಮಾಡ್ತಾಳೆ ನೀರಿನಲ್ಲಿ ಮುಳುಗಿ ಒಂದು ಬೆಳ್ಳಿಯ ಕೊಡಲಿಯನ್ನು ತಂದು ಕೊಡ್ತಾಳೆ ಅವನಿಗೆ ಇದಾಗಿನ ಕೊಡಲಿ ಅಂತ ಹೇಳಿ ಹೀಗೆ ತೋರಿಸ್ತಾಳೆ ಆ ದೇವತೆ ಅದಕ್ಕೆ ಆ ಪಡೆಗೆ ಹೇಳ್ತಾರೆ ಈ ಕೊಡಲಿ ನಂದಲ್ಲ ಈ ಕೊಡಲಿ ನಂದಲ್ಲ ಅಂತ ಹೇಳ್ತಾನೆ ಯಾವ ಕೊಡಲಿ ಅದು ಬೆಳ್ಳಿಯ ಕೊಡಲಿ ಮೊದಲನೇ ಬಾರಿ ಅದಕ್ಕೆ ದೇವತೆ ಏನ್ ಮಾಡ್ತಾಳೆ ಮತ್ತೆ ಮುಳುಗ್ತಾಳೆ ಮತ್ತೆ ಮುಳುಗಿ ಮತ್ತೆ ಮೇಲೆ ಬರ್ತಾಳೆ ಒಂದು ಬಂಗಾರದ ಕೊಡಲಿಯನ್ನ ಆಕೆ ತಂದು ತೋರಿಸ್ತಾಳೆ ಬಡಗಿಗೆ ಬಂಗಾರದ ಕೊಡಲಿಯು ನಂದಲ್ಲ ನಂದು ಕಬ್ಬಿಣದ ಕೊಡಲಿ ಅಂತ ಹೇಳಿ ಮತ್ತೆ ಬಡಗಿ ಹೇಳ್ತಾನೆ ಅವಾಗ ದೇವತೆ ಏನ್ ಮಾಡ್ತಾನೆ ಮತ್ತೆ ಮುಳುಗಿ ಬಡಗಿಯ ನಿಜವಾದ ಕೊಡಲಿಯನ್ನು ತಂದು ಆತನಿಗೆ ಕೊಡ್ತಾಳೆ ಇದನ್ನ ಕೊಡಲಿ ಅಂತ ಹೇಳಿ ಹಾ ಇದು ನನ್ನ ಕೊಡಲಿ ಅಂತ ಹೇಳಿ ಆ ದೇವತೆ ಬಡಗಿ ಆ ದೇವತೆಗೆ ಹೇಳ್ತಾನೆ ಅದಕ್ಕೆ ದೇವತೆಗೆ ತುಂಬಾ ಅವನ ಒಂದು ಪ್ರಾಮಾಣಿಕತೆ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ದೇವತೆ ಅವನ ಪ್ರಾಮಾಣಿಕತೆಯನ್ನ ಮೆಚ್ಚಿಕೊಂಡು ಬೆಳ್ಳಿಯ ಕೊಡಲಿ ಮತ್ತೆ ಬಂಗಾರದ ಕೊಡಲಿ ಈ ಎರಡನ್ನೂ ಕೊಡಲಿಯನ್ನ ಆ ಒಬ್ಬ ಬಡ ಬಡಗಿಗೆ ಆ ದೇವತೆ ಕೊಡ್ತಾಳೆ
ನೋಡಿ ಪ್ರಾಮಾಣಿಕತೆಯಿಂದ ಇದ್ದರೆ ಸರ್ವಸ್ವೋ ಸರ್ವವೂ ನಮ್ಮದಾಗುತ್ತೆ ಅನ್ನುವಂತಹ ಒಂದು ಈ ಕಥೆಯ ನೀತಿ ಅಲ್ವಾ. ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡ್ರೆ ದೇವತೆಗಳು ಸಹ ನಮಗೆ ಒಲಿತಾರೆ ಎನ್ನುವುದಕ್ಕೆ ಈ ಒಂದು ಪುಟ್ಟ ಕತೆ ನಿದರ್ಶನವಾಗಿದೆ ಅಲ್ವಾ. ಹಾಗಾದ್ರೆ ನಾವು ಪ್ರಾಮಾಣಿಕತೆ ಈ ಪಾಠಕ್ಕೆ ಹೋಗೋಣ. ಪೂರಕ ಪಾಠಕ್ಕೆ ನಾವು ಇಂದಿನ ತರಗತಿಗೆ ಲೆಟ್ಸ್ ಮೂವ್. ನೀವೆಲ್ಲ ಮನೆಯಲ್ಲಿ ಕನ್ನಡ ಆನ್ಲೈನ್ ಕ್ಲಾಸ್ ಮಾಡಿರ್ತೀನಲ್ವಾ, ಆ ಎಲ್ಲ ಪಾಠಗಳನ್ನು ಮತ್ತೆ ಎಲ್ಲ ಪದ್ಯಗಳನ್ನು ಒಂದ್ಸಲ ಓದ್ಬೇಕು. ಅರ್ಥ ಆಗಿದೆಯಾ? ಈ ಒಂದು ಪೂರಕ ಪಾಠವನ್ನು ಸಹ ನೀವು ಓದ್ಬೇಕು. ಬನ್ನಿ ಹೋಗೋಣ ನೋಡಿ. ಪ್ರಾಮಾಣಿಕತೆ ಇದು ಒಂದು ಸಮಿತಿಯ ರಚನೆ. ಅರ್ಥ ಆಗ್ತಿದೆ? ನಾನು ಅವಾಗಲೇ ಹೇಳಿದಾಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪಠ್ಯಪುಸ್ತಕ ರಚನೆಗೆ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯವರು ಇಟ್ಟಿರುವಂತಹ ಪಾಠ. ಬನ್ನಿ ಹೋಗೋಣ. ರಾಜಮ್ಮ ದೂರದ ಹೊಳೆಪುರಕ್ಕೆ ಹೋಗಬೇಕಾಗಿತ್ತು. ಆಕೆಯಲ್ಲಿ ಸಾಕಷ್ಟು ಹಣವಿರಲಿಲ್ಲ. ಆಕೆ ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವ ಬಸ್ ಹತ್ತಿದಳು. ಕಿಟಕಿಯ ಹತ್ತಿರ ಕುಳಿತು ಯೋಚಿಸತೊಡಗಿದಳು. ಇರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡು ಹೋಗಲು ನಿರ್ಧರಿಸಿದಳು. ನೋಡಿ ಎಷ್ಟು ಪ್ರಾಮಾಣಿಕತೆ ಇದೆ ಆ ರಾಜಮ್ಮನಲ್ಲಿ. ನೋಡಿ ರಾಜಮ್ಮ ಎನ್ನುವಂತಹ ವ್ಯಕ್ತಿ ಬಸ್ಸಿನಲ್ಲಿ ಪ್ರಯಾಣಿಸ್ತಾ ಇದ್ದಾರಲ್ವಾ, ಯಾರು ರಾಜಮ್ಮ ಎನ್ನುವಂತಹ ವ್ಯಕ್ತಿ. ರಾಜಮ್ಮ ಅಂತಿದ್ಯಾ, ಇವರು ಎಲ್ಲಿ ಹೋಗ್ಬೇಕಾಗಿತ್ತು? ಹೊಳೆಪುರಕ್ಕೆ. ಹೊಳೆಪುರಕ್ಕೆ ಹೋಗ್ಬೇಕಾಗಿತ್ತು. ಈ ರಾಜಮ್ಮನ ಹತ್ರ ಹೊಳೆಪುರಕ್ಕೆ ಹೋಗುವಷ್ಟು ಹಣ ಇರಲಿಲ್ಲ. ಹಾಗಾಗಿ ಅವರೇನ್ ಮಾಡ್ತಾರೆ, ಅವರ ಹತ್ರ ಎಷ್ಟು ಹಣ ಇತ್ತೋ ಅಷ್ಟೇ ಹಣದಲ್ಲಿ ಅವರು ದೂರದ ಪ್ರಯಾಣವನ್ನ ಮಾಡ್ತಾರೆ. ಅಂದ್ರೆ ಅವ್ರ ಹತ್ರ ಈಗ ಹೊಳೆಪುರ ಹೋಗಕ್ಕೆ 15 ರೂಪಾಯಿ ಬಸ್ ಚಾರ್ಜ್ ಇದೆ ಅಲ್ವಾ. 15 ರೂಪಾಯಿ ಬಸ್ ಚಾರ್ಜ್ ಇದ್ರೆ ಅವ್ರ ಹತ್ರ 10 ರೂಪಾಯಿ ಅಷ್ಟೇ ಇತ್ತು. 10 ರೂಪಾಯಿಗೆ ಎಲ್ಲಿ ತನಕ ಹೋಗ್ಬೋದು? ಅಲ್ಲಿ ತನಕ ಮಾತ್ರ ಬಸ್ ಚಾರ್ಜ್ ಕೊಟ್ಟು ಅಲ್ಲಿಗೆ ಅವ್ರು ಹೇಳ್ಕೊಳ್ತಾರೆ, ಮುಂದೆ ನಡ್ಕೊಂಡು ನಾನು ಹೊಳೆಪುರಕ್ಕೆ ಹೋಗ್ತೇನೆ ಅಂತ ಅವರು ಯೋಚನೆಯನ್ನ ಮಾಡ್ತಾರೆ, ನಿರ್ಧಾರವನ್ನ ತಗೊಳ್ತಾರೆ. ಆಮೇಲೆ ನೋಡಿ ಪಕ್ಕದಲ್ಲಿ ಕುಳಿತಿದ್ದವರು ಅವರಾಗಿ ಮಾತಿಗೆ ಹೊರಟರು. ಈಗ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದೀವಿ ಅಂತ ತಕ್ಷಣ ಅಕ್ಕಪಕ್ಕ ಸೀಟಿನಲ್ಲಿ ಕೂತಿರೋರು ಮಾತಾಡಿಸ್ತಾರೆ ಅಲ್ವಾ. ಈಗ ನಾನೊಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದೀನಿ ಅಂದ ತಕ್ಷಣ ಪಕ್ಕದಲ್ಲಿ ಕೂತಿರೋರಿಗೆ ಯಾವ ಹೋಗ್ತಿದ್ದೀರಾ, ನಿಮ್ಮ ಹೆಸರೇನು, ಎಲ್ಲಿಗೆ ಹೋಗ್ತಿದ್ದೀರಾ, ಯಾಕೆ ಹೋಗ್ತಿದ್ದೀರಾ ಅಂತ ಹೀಗೆ ಸಾಮಾನ್ಯವಾಗಿ ಮಾತಾಡ್ತಿದ್ದಲ್ವ ನಾವು. ಸೊ ಹಾಗೆ ಇದು ಸಹ ಪಕ್ಕದಲ್ಲಿ ಕುಳಿತಿದ್ದವರು ಅವರಾಗಿಯೇ ಮಾತಿಗೆ ಹೊರಟರು. ಪಕ್ಕದಲ್ಲಿ ಕೂತಿದ್ದವರು ಯಾರ ಜೊತೆ ಮಾಡಿದ್ರು ಮಾತಿಗೆ? ಈ ರಾಜಮ್ಮ ಇರುವಂತಹ ವ್ಯಕ್ತಿ ಜೊತೆಗೆ ಪಕ್ಕದಲ್ಲಿರುವಂತಹ ಸಹ ಪ್ರಯಾಣಿಕೆ ಅವರು ರಾಜಮ್ಮನ ಮಾತಾಡಿಸ್ತಾರೆ. ಬನ್ನಿ ರಾಜಮ್ಮ ಹೇಳಿದರು. ಆ ಸಹ ಪ್ರಯಾಣಿಕೆ ಕೇಳ್ತಾರಂತೆ. ನೋಡಿ ಯಾರು ಸಹ ಪ್ರಯಾಣಿಕರು? ಸಹ ಸಹ ಪ್ರಯಾಣಿಕರು ಇವರು ರಾಜಮ್ಮ ಕೇಳ್ತಾರಂತೆ, ಎಲ್ಲಿ ಹೋಗ್ತಾ ಇದ್ದೀರಾ ನೀವು ಅಂತ ಹೇಳಿ. ಅದಕ್ಕೆ ರಾಜಮ್ಮ ಹೇಳ್ತಾರಂತೆ, ಹೊಳೆಪುರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ರಾಜಮ್ಮ ಹೇಳ್ತಾರೆ. ಸಹ ಪ್ರಯಾಣಿಗಳು, ಮತ್ತೆ ನೀವು ಅರಸೀಪುರಕ್ಕೆ ಟಿಕೆಟ್ ಕೊಂಡಿರಿ? ನೋಡಿ 10 ರೂಪಾಯಿ ಅಷ್ಟೇ ಅವಳು ಅರಸೀಪುರಕ್ಕೆ ಹೋಗೋಷ್ಟು ಬಸ್ ಚಾರ್ಜ್ ಇತ್ತು. ಅದಕ್ಕೆ ರಾಜಮ್ಮ ಹೇಳ್ತಾರೆ, ನನ್ನಲ್ಲಿ ಹಣ ಇದ್ದದ್ದು ಅಷ್ಟೇ. ರಾಜಮ್ಮ ಎಲ್ಲಿ ಟಿಕೆಟ್ ತಗೊಂಡಿರ್ತಾಳೆ? ಅರಸೀಪುರ. ಅರಸೀಪುರಕ್ಕೆ ಟಿಕೆಟ್ ಅನ್ನ ತಗೊಂಡಿರ್ತಾರೆ ರಾಜಮ್ಮ. ಯಾಕಂದ್ರೆ ಅರಸೀಪುರಕ್ಕೆ ಹೊಳೆಪುರಕ್ಕೆ ಹೋಗಬೇಕಾಗಿದ್ದು 15 ರೂಪಾಯಿ, ರಾಜಮ್ಮನ ಹತ್ರ ಇದ್ದು 30 ರೂಪಾಯಿ. ಹಾಗಾಗಿ 10 ರೂಪಾಯಿಗೆ ಹೋಗ್ಬೇಕಾಗಿರೋ ಸ್ಥಳ ಅರಸೀಪುರ. ಅರ್ಥ ಆಗಿದೆಯಾ? ಸಹ ಪ್ರಯಾಣಿಕರು ಕೇಳ್ತಾರೆ, ಆಯ್ತು ಸರಿ ನೀವು ಅರಸೀಪುರಕ್ಕೆ ಟಿಕೆಟ್ ತಗೊಂಡ್ರಿ, ಈ ಹೊಳೆಪುರಕ್ಕೆ ಹೋಗಕ್ಕೆ ಮುಂದೆ ಏನ್ ಮಾಡ್ತೀರಾ ಮುಂದೆ ಅಂತ ಹೇಳಿ ಕೇಳ್ತಾರೆ ಸಹ ಪ್ರಯಾಣಿಕರು. ಅದಕ್ಕೆ ರಾಜಮ್ಮ ಹೇಳ್ತಾರೆ, ಮುಂದೆ ನಡೆದು ಹೋಗುತ್ತೇನೆ ನಾನು, ಅರಸೀಪುರದಿಂದ ಹೊಳೆಪುರಕ್ಕೆ ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳಿ ಯಾಕೆ ಹೇಳ್ತಾರೆ ಸಹ ಪ್ರಯಾಣಿಗಳು. ಅಯ್ಯೋ ಈಗಿನ ಕಾಲದಲ್ಲೂ ನಿಮ್ಮಂಥವ್ರು ಇದ್ದಾರಲ್ಲ, ಇಲ್ಲಿ ನೋಡಿ ಸುಮ್ಮನೆ ನಿದ್ದೆ ಬಂದವಂತೆ ಮಲಗಿಬಿಡಿ, ಹೊಳೆಪುರ ಬಂದಾಗ ಇಳಿದು ಹೋಗಿಬಿಡಿ. ಅದಕ್ಕೆ ಸಹ ಪ್ರಯಾಣಿಗಳು ಒಂದು ಉಪಾಯ ಕೊಡ್ತಾಳೆ. ಅಯ್ಯೋ ಇಷ್ಟೊಂದು ಪ್ರಾಮಾಣಿಕತೆ ಒಳ್ಳೇದಲ್ಲ ರಾಜಮ್ಮ, ನನ್ನ ಮಾತನ್ನ ಕೇಳು, ಸುಮ್ಮನೆ ನಿದ್ದೆ ಮಾಡ್ತಾ ಇರೋದರ ನಾಟಕವನ್ನು ಮಾಡು, ಹೊಳೆಪುರ ಬಂದ್ಮೇಲೆ ಇಳಿದು ಹೋಗ್ಬಿಡು ನೀನು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ರಾಜಮ್ಮ ಹೇಳಿದೆ, ಇಲ್ಲ ನಾನು ಅಂತ ಅವಳಲ್ಲ, ನಡೆದುಕೊಂಡೇ ಹೋಗುತ್ತೇನೆ,
ನಾನು ತುಂಬಾ ಪ್ರಾಮಾಣಿಕ ರಾಜಮ್ಮ ಹೇಳ್ತಾಳೆ ನಾನು ತುಂಬಾ ಪ್ರಾಮಾಣಿಕ ವ್ಯಕ್ತಿಯೇ ನಾನು ಆ ಕೆಲಸವನ್ನು ಇದ್ದಕ್ಕೂ ಮಾಡೋಳಲ್ಲ ನಾನು ಅನುಕೂಲ ಅರಸೀಪುರದಲ್ಲೇ ಇಟ್ಕೊಂಡು ಹೊಳೆಪುರಕ್ಕೆ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸಹಪ್ರಯಾಣ ಕೆಳಗೆ ಹೇಳಿ ನಿಮ್ಮಿಷ್ಟ ನೀವೇನಾದರೂ ಮಾಡ್ಕೊಳ್ಳಿ ನಾನು ಹೇಳೋದನ್ನು ಹೇಳಿದ್ದೀನಿ ಅಂತ ಹೇಳಿ ಸಹಪ್ರಯಾಣ ಹೇಳ್ತಾರೆ ರಾಜಮ್ಮ ಹೇಳಿದ್ರು ನಾನು ರಾಜಮ್ಮ ಹೇಳ್ತಾಳೆ ಅವಳು ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಅಂತ ರಾಜಮ್ಮ ಇಂಥವರಿಂದಲೇ ಕಾಲ ಕೆಟ್ಟಿರೋದು ಈ ತರ ಮೋಸ ವಂಚನೆ ಮಾಡೋದ್ರಿಂದನೇ ನಮ್ಮ ಕಾಲ ಕೆಟ್ಟೋಗಿರೋದು ಅಂದರೆ ಮನಸ್ಸಲ್ಲಿ ರಾಜಮ್ಮ ಅನ್ಕೊಂತಾಳಂತೆ ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ಸಹ ಪ್ರಯಾಣಿಕರಿಗೆ ಇರಲಿಲ್ಲ ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ಮನಸಾರಿ ಪ್ರಾರ್ಥಿಸುತ್ತಾ ರಾಜಮ್ಮ ಅರಸೀಪುರದಲ್ಲಿ ಬಸ್ಸಿನಿಂದ ಇಳಿದು ನಡೆದೇ ಬಿಟ್ಟಳು ನೋಡಿ ರಾಜಮ್ಮ ಮನಸ್ಸಲ್ಲಿ ಅನ್ಕೊಂಡಂತೆ ಇಂಥವರಿಗಾದ್ರೂ ಇನ್ನು ಇನ್ಮೇಲಾದರೂ ಬುದ್ಧಿ ಬರಲಪ್ಪ ಇಂಥವರಿಂದನೇ ಈಗ ಕಾಲ ಕೆಟ್ಟೋಗಿರೋದು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂಡು ಅರಸೀಪುರದಲ್ಲಿ ಹೇಳ್ಕೊಂಡು ಹೊಳೆಪುರಕ್ಕೆ ನಡ್ಕೊಂಡು ಹೋಗ್ತಾಳೆ ಅಲ್ಲಿಗೆ ಅವಳ ಒಂದು ಪ್ರಯಾಣ ಮುಕ್ತಾಯವಾಗುತ್ತೆ ಇಲ್ಲಿಗೆ ಒಂದು ಸಣ್ಣ ಪುಟ್ಟ ಪ್ರಾಮಾಣಿಕತೆ ಎನ್ನುವಂತಹ ಕತೆ ಇಲ್ಲಿಗೆ ಮುಕ್ತಾಯ ಆಯಿತು ಇದರ ಪ್ರಶ್ನೋತ್ತರಗಳನ್ನು ನಾನು ಹೇಳ್ತೀನಿ ಹಾಗೆ ನೀವು ನೋಟ್ ಅನ್ನ ಮಾಡ್ಕೊಳ್ಳಿ ಆಯ್ತಾ ರಾಜಮ್ಮ ಎಲ್ಲಿಗೆ ಹೋಗಬೇಕಾಗಿತ್ತು ರಾಜಮ್ಮ ಹೊಳೆಪುರಕ್ಕೆ ಹೋಗಬೇಕಾಗಿತ್ತು ಮೊದಲನೇ ಪ್ರಶ್ನೆಗೆ ಮೊದಲ ಉತ್ತರ ರಾಜಮ್ಮ ಎಲ್ಲಿಗೆ ಹೋಗಬೇಕಾಗಿತ್ತು ಹೊಳೆಪುರಕ್ಕೆ ಫಸ್ಟ್ ಒನ್ ಆಯ್ತಾ ರಾಜಮ್ಮ ಬಸ್ಸಿನಲ್ಲಿ ಕುಳಿತು ಏನೆಂದು ಯೋಚಿಸತೊಡಗಿದಳು ಮತ್ತೆ ಏಕೆ ನೋಡಿ ಮೊದಲನೇ ಪ್ಯಾರದಲ್ಲಿದೆ ರಾಜಮ್ಮ ದೂರದ ಹೊಳೆಪುರಕ್ಕೆ ಹೋಗಬೇಕಾಗಿತ್ತು ಆಕೆಯಲ್ಲಿ ಸಾಕಷ್ಟು ಹಣ ಇರಲಿಲ್ಲ ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವ ಬಸ್ ಹತ್ತಿದಳು ಕಿಟಕಿ ಹತ್ತಿರ ಕುಳಿತು ಯೋಚಿಸತೊಡಗಿದಳು ಇರುವ ಹಣದಲ್ಲೇ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡು ಹೋಗಲು ನಿರ್ಧರಿಸಿದಳು ಮೊದಲನೇ ಪ್ಯಾರದಲ್ಲಿ ಇದೆ ಕಾಣ್ತಿದೆ ಅಲ್ವಾ ಈ ಮೊದಲನೇ ಪ್ಯಾರ ಎರಡನೇ ಪ್ರಶ್ನೆಗೆ ಈ ಮೊದಲನೇ ಪ್ಯಾರ ಸಂಪೂರ್ಣವಾಗಿ ಉತ್ತರವನ್ನು ಬರೀಬೇಕು ನೆಕ್ಸ್ಟ್ ಮೂರನೇ ಪ್ರಶ್ನೆ ರಾಜಮ್ಮನ ಪ್ರಾಮಾಣಿಕತೆಗೆ ಸಹ ಪ್ರಯಾಣಿಗಳು ಯಾವ ಸಲಹೆಯನ್ನು ಕೊಟ್ಟಳು ಎಂತ ಸಲಹೆ ಕೊಡ್ತಾಳೆ ನೀವು ಸುಮ್ಮನೆ ನಿದ್ದೆ ಬಂದವರ ಹಾಗೆ ಮಲಗಿ ಬಿಡಿ ಹೊಳೆಪುರ ಬಂದಾಗ ಇಳಿದು ಹೋಗಿಬಿಡಿ ನೋಡಿ ಈ ಕಡೆ ಬರದಲ್ಲಿ ಇಲ್ಲಿದೆ ನೋಡಿ ಅಯ್ಯೋ ಈಗಲೂ ನಿಮ್ಮಂತವ್ರು ಇದಾರಲ್ಲ ಇಲ್ಲಿ ನೋಡಿ ಸುಮ್ಮನೆ ನಿದ್ದೆ ಬಂದವರಂತೆ ಮಲಗಿ ಬಿಡಿ ಹೊಳೆಪುರ ಬಂದಾಗ ಇಳಿದು ಹೋಗಿಬಿಡಿ ಅಂತ ಹೇಳಿ ಸಹ ಪ್ರಯಾಣಿಕರು ರಾಜಮ್ಮಳಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಅದು ಮೂರನೇ ಪ್ರಶ್ನೆಗೆ ಉತ್ತರ ನಾಲ್ಕನೇ ನೋಡಿ ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ರಾಜಮ್ಮ ಏಕೆ ಪ್ರಾರ್ಥಿಸಿದಳು ರಾಜಮ್ಮನ ಮನಸ್ಸು ಕೊನೆಯ ಪ್ಯಾರದಲ್ಲಿದೆ ಈ ಪಾಠದ ಕೊನೆಯ ಪ್ಯಾರ ಇದೆಯಲ್ಲ ಅದೇ ಪೂರ್ತಿ ನೋಡಿ ಓದ್ತೀನಿ ಒಂದ್ಸಲ ಕೇಳಿಸ್ಕೊಳ್ಳಿ ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅಸಹ ಪ್ರಯಾಣಿಗಳಿಗೆ ಇರಲಿಲ್ಲ ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ಮನಸಾರೆ ಪ್ರಾರ್ಥಿಸುತ್ತಾ ರಾಜಮ್ಮ ಅರಸೀಪುರದಲ್ಲಿ ಬಸ್ಸಿನಿಂದ ಇಳಿದು ನಡೆದೇ ಬಿಟ್ಟಳು ಅರ್ಥ ಕ್ರಿಯೆ ಪ್ರತಿ ವಿದ್ಯಾರ್ಥಿಗಳೇ ನೀವು ಸಹ ಜೀವನದಲ್ಲಿ ಪ್ರಾಮಾಣಿಕತೆಯಿಂದ ಇರಿ ನಿಮ್ಮ ತಂದೆ ತಾಯಿಗಳಿಗೆ ಪ್ರಾಮಾಣಿಕತೆಯಿಂದ ಇರಿ ನಿಮಗೆ ವಿದ್ಯೆಯನ್ನು ಕಲಿಸುವಂತಹ ಗುರುಗಳೊಟ್ಟಿಗೆ ನೀವು ಪ್ರಾಮಾಣಿಕತೆಯಿಂದ ಇರಿ ನಿಮ್ಮ ಸ್ನೇಹಿತರೊಡನೆ ಪ್ರಾಮಾಣಿಕತೆಯಿಂದ ಇರಿ ನೀವು ಕೈ ಮುಗಿಯುವಂತಹ ದೈವಶಕ್ತಿ ಆ ದೈವಶಕ್ತಿಗೂ ಸಹ ನೀವು ಪ್ರಾಮಾಣಿಕತೆಯಿಂದ ಇರಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು